ಈಗ ರೂಪಕ ತಾಳದ ಬಗ್ಗೆ ಅದರ ಮುಕ್ತಾಯದಲ್ಲಿ ಬರುವಂಥ ಮೊದಲಿನ ಒಂದು ಕುಣಿತವನ್ನು ನಾನು ಹೇಳಿದ್ದೇನೆ ಒಂದು ರೀತಿಯ ಕುಣಿತ ಹೇಳಿದ್ದೇನೆ ಈಗ ಇದರಲ್ಲಿ ಈಗ ಈಗ ಚಲಾವಣೆಯಲ್ಲಿರುವಂಥ ಒಂದು ರೀತಿಯ ಕುಣಿತವನ್ನು ಹೇಳ್ತೇನೆ ಇದು ಎರಡು ಸಿಸ್ಟಮ್ಸ್ ತೈಕು ತಾಮ್ ತಾಕಡೆ ತರ್ಕಡೆ ಕರ್ತ ಧೀಮ್ ತರ್ಕಡ ತಾಮ್ ತರಿ ತಾಕಡೆ ತರಗಡೆ ಗಿಡಿಸ್ಕಿ ಗಿಡ ತರಗಡೆ ಗಿಡ ತಾಕಡೆ ತರಗಿಡ ಗಡಿಸ್ಕ ತೈಕು ತಾಮ್ ತಾಕಡೆ ಗಿಡ ಗಡಿಸ್ಕ ಧೀಮ್ ಈಗ ಇದರಲ್ಲಿ ಮತ್ತೊಂದು ಮತ್ತೊಂದು ರೀತಿಯ ಮುಕ್ತಾಯ ತೈಕು ತಾಮ್ ತಾಮ್ ತಕಿಟ ದೀಮ್ ತದ್ದಿ ತಾಮ್ ದಿನ್ನ ಧೀಮ್ ದಿನ್ನ ಧೀಮ್ ದಿನ್ನ ಧೀಮ್ ತೈ ಕು ತಾಮ್ ತಾಮ್ ತಕಿಟ ಧೀಮ್ ಉಚ್ಚಾರ ಸ್ವಲ್ಪ ಬದಲಾವಣೆ ಉಂಟು ಕುಣಿತವು ಬದಲಾವಣೆ ಈಗ ರೂಪಕ ತಾಳದಲ್ಲಿ ಅವಾಗ ಹೇಳಿದ ಕುಣಿತಕ್ಕೂ ಈಗ ಒಂದು ಸ್ವಲ್ಪ ವ್ಯತ್ಯಾಸ ಸ್ವಲ್ಪ ವ್ಯತ್ಯಾಸ ಉಂಟು ನೋಡಿ ಮುಕ್ತಾಯದ ಕ್ರಮ ಬಾಯಿ ಬಾಯಿ ವಿಚ್ಚಾರ ಬಾಯಿತಾಳ ಕ್ರಮ ಕೂಡ ಬದಲಾವಣೆ ಉಂಟು ತೈ ಕು ತಾಮ್ ತಾಮ್ ತಕಿಟ ದೀಮ್ ತದ್ದಿ ದಿನ್ನ ಧೀಮ್ ದಿನ್ನ ಧೀಮ್ ದಿನ್ನ ಧೀಮ್ ತೈ ತಾಮ್ ತಮ್ ತ ತಯ್ಯಿ ತ ದಿ ನ ಕ ಧೇಮ್ ತ ದಿ ನ ಕ ತಯ್ಯಿ ತ ದಿ ನ ಕ ಧೇ ಏಂ ತ ದಿ ನ ಕ ಇದು ದಸ್ತು ಚಲಾವಣೆಯಲ್ಲಿ ಉಂಟು ಈಗ ಚಲಾವಣೆಯಲ್ಲಿ ಬರುವಾಗ ಇದನ್ನು ಕಂಟಿನ್ಯೂ ಮಾಡಬೇಕು ನಾವೀಗ ಉದಾಹರಣೆಗೆ ತಾಳ ಕ ಕೈತಾಳ ನೋಡಿ ಕೈತಾಳ ಕೈತಾಳದ ಬಗ್ಗೆ ನಾನು ಹೇಳಿದ್ದೇನೆ ನೋಡಿ ಒಂದು ಗಾತ ಎರಡು ಹೊರಡಿಕೆ

ತದ್ದಿ ತಾಮ್ ದಿನ್ನ ದೀಮ್ ದಿನ ದೀಮ್ ದಿನ ದೀಮ್ ತೈ ಕುತಾಂ ತಾಮ್ ತಕಿಟ ತೈ ತ ತೀನ್ ನ ಕ ಈಗ ನಾವು ಈ ರೀತಿ ಹೋಗ್ತಾ ಇದ್ದೇವೆ ಅದೇ ಮೊದಲಿನ ಕ್ರಮ ಅಂತ ಹೇಳಿದ್ರೆ ಮೊದಲು ಈ ತಾಳದಲ್ಲಿ ಹೀಗೆ ಮಾಡ್ತೇವೆ ತೈ ಕುತಾಂ ತಾಗಡ್ ತರಕಡೆ ಗಡ್ದುಗ ಧೀಮ್ ತಾಕಡ ಗಡ್ತ ತರ ಗಿಡ ತಾಗಿ ದಿರ್ಗಿಡ್ದುಗ ದಿ ಗಿಡ ತರಗಿಡ ಗಿಡತ ತೈ ಕುತಾಂ ತಾಗಿಡ್ ತರಕಡೆ ಗಿಡತ ಧೀಮ್ ಹೀಗೆ ಬರ್ತೇವೆ ತೈ ಕುತಾಂ ತರ ಗಿಡ ಗಡ್ತಗ ಧೀಮ್ ತಾಕಡೆ ತರಕಟ ಕಟ್ಕೀ ಗಿಡ ತರಕಟ ಗರ್ತಕ್ಕ ತಾಕಡೆ ತರಗಡೆ ತೈ ತೈಕು ತಾಮ್ ತಾಕಡೆ ತರಕಡೆ ಅಧೀಮ್ ನೋಡಿ ಸರ್ ನೋಡಿ ತೈ ತದ್ದೇಮ್ ತದ್ದು ತಾಮ್ ತಾಮ್ ತರಕಟ ಗೊತ್ತಾಗ ದೀಮ್ ಇಲ್ಲಿಂದ ಶುರು ಆಗ್ತದೆ ಈಗ ತೈ ತದ್ದಿನ ಕ ದೇಮ್ ತದ್ದಿನಕ ಒಂದು ಆವರ್ತ ಆಗ್ತದೆ ಒಂದು ಆವರ್ತ ಒಂದು ಆವರ್ತ ಅಂತ ಹೇಳಿದ್ರೆ ಎರಡು ಸಲ ಹೇಳಬೇಕು ತೈಯಿ ತ ದಿನ್ ನಕ್ಕ ದೇಮ್ ತ ದಿನ ಕ ತೈ ಕುತಾಮ್ ತಾಕಡೆ ತರಗಡೆ ಗಡ್ತ ದೀಮ್ ತಾಕಡೆ ತರಗಡೆ ಗಿಡತಕ್ಕ ದೀಗಡ್ ತರಗಡೆ ಗಿಡ್ತಗ ತಾಕಡೆ ತರಗಡೆ ಗಿಡ್ತ ತೈ ಕುತಾಮ್ ತಾಕಡೆ ತರಗಡೆ ಗಡ್ತ ತೈಯಿ ತ ದಿನ್ ನಕ್ಕ ದೇಮ್ ತ ದಿನ ಕ ಈ ರೀತಿ ತಾಳಾಭ್ಯಾಸ ಮಾಡ್ತಾಯಿದ್ದೀವಿ ಇದು ಮೊದಲಿನ ಕ್ರಮ ಈಗ ಸ್ವಲ್ಪ ಒಂದು ಚರಣ ಒಂದು ಆವೃತ್ತಿ ಜಾಸ್ತಿ ಬರ್ತದೆ ಈಗಿನ ಕ್ರಮದಲ್ಲಿ ತೈಕು ತಾಮ್ ತಾಮ್ ತಕಿಟ ದೀಮ್ ತದ್ದಿ ತಾಮ್ ದಿನ್ನ ಧೀಮ್ ದಿನ್ನ ಧೀಮ್ ದಿನ್ನ ಧೀಮ್ ತೈಕು ತಾಮ್ ತಾಮ್ ತಕಿಟ ಧೀಮ್ ಈಗ ಇಲ್ಲಿ ಆ ಈ ಹೊಸ ಇದನ್ನು ನಾನು ಬರೀಲಿಲ್ಲ ಹೊಸ ಕ್ರಮವನ್ನು ಬರೀಲಿಲ್ಲ ಹೇಳಿದ್ದು ಅಂದರೆ ಕಲ್ತ್ಕೊಳ್ಳಲಿಕ್ಕೆ ಈಗ ಚಲಾವಣೆಗೆ ಎಲ್ಲಾದರೂ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಹೋದರೆ ರೂಪಕ ತಾಳದಲ್ಲಿ ಬರುವಂಥ ಕುಣಿತಗಳು ಇದ್ದಿಲ್ಲ ಈಗ ಬಡಗುತ್ತಿದ್ದ ಕ್ರಮದಲ್ಲಿ ಇದ್ದಿಲ್ಲ ಈ ಕ್ರಮ ಇಲ್ಲ ಈ ಕ್ರಮ ಹೋಗಿದೆ ಉಂಟು ಹಳೆಯವರು ಹಿಂದಿನ ಕ ನಡೆ ಹೋಗುವಾಗ ಇದನ್ನು ಈ ಕ್ರಮದಲ್ಲಿ ಹೋಗ್ತಾ ಇದೆ ಈಗ ನೋಡಿ ಇದಕ್ಕೆ ತಾಳ ಕರ್ಸೋ ಕ್ರಮ ಕೂಡ ಹಾಗೆ ನೋಡಿ ಒಂದು ಗಾತ ಎರಡು ಹೊರಳಿಗೆ ತೈ ಈ ತದ್ದ ನ ಕ ದೇಮ್ ತೀ ನ ಕೈ ಈ ತೀ ನ ಕ ತೈ ಕುರಿ ಕಡೆ ದೀಮ್ ತಾಕಿಡ್ ತರಕಡೆಗ ದೀಗಿಡ್ ತರಿ ಕಡೆ ಗಿಡ ತಾಕಿಡ್ ತರಿ ಕಡೆ ಗಿಡ್ತ ತೈ ತಾಮ್ ತಾಕಿಡ್ ತರಕಟ ಗಿಡಗ ದೀಮ್ ಈಗ ನೋಡಿ ಈಗ ಇದು ಇನ್ನೊಂದು ರೀತಿಯ ಮುಕ್ತಾಯವನ್ನು ನಾನು ಇಲ್ಲಿ ತೈ ಕು ತಾಮ್ ತಾಮ್ ತಕಿಟ ಧೀಮ್ ತದ್ದಿ ದಿನ್ನ ಧೀಮ್ ದಿನ್ನ ಧೀಮ್ ದಿನ್ನ ಧೀಮ್ ತೈ ಕು ತಾಮ್ ತಾಮ್ ತಕಿಟ ಧೀಮ್ ಈ ನೋಡಿ ಅಲ್ಲಿ ಬರುವಾಗ ಈಗ ತೈಯಿ ತ ದಿನ ಕ ದೇಮ್ ತದ್ದಿನ್ನ ಧೀಮ್ ದಿನ್ ಧೀಮ್ ದಿನ್ ದೀಂ ತೈ ಕುಂ ತಾಮ್ ತಕಿಟ ಧೀಮ್ ತದ್ದಿ ತಾಮ್ ದಿನ್ನ ಧೀಮ್ ದಿನ್ ಧೀಮ್ ದಿನ್ ಧೀಮ್ ತೈ ಕು ತಾಮ್ ತಾಮ್ ತಕಿಟ ತೈಯಿ ತದ್ದಿ ನೇಮ್ ತದ್ದಿ ನ ತೈಕು ತಾಮ್ ತಾಮ್ ತಕಿಟ ದೀಮ್ ತದ್ದಿ ತಾಮ್ ದಿನ್ನ ದೀಮ್ ದಿನ್ನ ದೀಮ್ ದಿನ್ನ ದೀಮ್ ತೈಕು ತಾಮ್ ತಾಮ್ ತಕಿಟ ದೀಮ್ ಈ ರೀತಿ ಚಲಾವಣೆಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಇರಬೇಕು ಹೀಗೆ ಅಭ್ಯಾಸ ಮಾಡ್ತಾ ಇರುವಾಗ ಇದನ್ನು ಬಾಯಾಟ ಮಾಡೋದು ಮೇಯ್ನ್ ಇದರ ಮೈನ್ ವಿಷಯ ಅಂತೇಳಿದರೆ ಇದನ್ನು ಬಾಯಾಟ ಮಾಡಬೇಕು ಬಾಯಾಟ ಮಾಡುವ ಕ್ರಮದಲ್ಲಿ ಹೀಗೆ ಬಾಯಾಟ ಮಾಡುವ ಕ್ರಮ ಹೀಗೆ ಕ್ರಮ ಉಂಟು ಆ ಕ್ರಮದಲ್ಲೇ ಹೇಳಬೇಕು ಆ ಕ್ರಮದಲ್ಲಿ ಹೇಳಿದರೆ ನಿಮಗೆ ರೂಪಕ ತಾಳದ ಅಭ್ಯಾಸಕ್ಕೆ ಸುಲಭ ಆಗ್ತದೆ ಇದನ್ನು ನೀವು ಅದನ್ನು ನೋಡಿಕೊಂಡು ಅದನ್ನು ಕೇಳಿಕೊಂಡು ಒಂದು ಹತ್ತು ನಿಮಿಷದಲ್ಲಿ ಅಭ್ಯಾಸ ಮಾಡ್ಬೋದು ಅದು ದೊಡ್ಡ ವಿಷಯ ಏನಿಲ್ಲ ಆದರೆ ನಿಮಗೆ ಇದನ್ನು ಅಭ್ಯಾಸ ಮಾಡುವಾಗ ನಾವು ಹೇಳಿದ ರೀತಿ ಬಿಟ್ಟು ಬೇರೆ ರೀತಿಯಲ್ಲಿ ನೀವು ಅಭ್ಯಾಸ ಮಾಡಿದರೆ ಅದು ತಪ್ಪಾದರೆ ಅದಕ್ಕೆ ಏನು ಮಾಡುವಾಗಿಲ್ಲ ಈಗ ನಾವು ಉದಾಹರಣೆಗೆ ನೋಡಿ ತೈ ಈ ತ ದಿನ ಕ ಒನ್ ತ್ರೀ